ಶಮ್ನೆವಾಡಿಯಲ್ಲಿ ಗ್ರಾಮ ಅಭಿವೃದ್ಧಿ ಪ್ಯಾನೆಲ್ನ ವಿಜೇತ ಅಭ್ಯರ್ಥಿಗಳು ಗ್ರಾಮ ಪಂಚಾಯತ್ಗೆ ಪ್ರವೇಶ ಮಾಡಿದರು. ಶಮ್ನೆವಾಡಿ ಗ್ರಾಮ ಅಭಿವೃದ್ಧಿ ಪ್ಯಾನೆಲ್ ವಿಜೇತ ಅಭ್ಯರ್ಥಿಗಳು ಗ್ರಾಮ ಪಂಚಾಯತ್ಗೆ ಪ್ರವೇಶ ಮಾಡಿದರು. ಚಿಕ್ಕೋಡಿ ತಾಲೂಕಿನ ಶಮ್ನೆವಾಡಿ ಪಂಚವಾರ್ಷಿಕ ಗ್ರಾಮ ಪಂಚಾಯತ್ ಚುನಾವಣೆಯಲ್ಲಿ ಆಯ್ಕೆಯಾದ ಗ್ರಾಮ ಅಭಿವೃದ್ಧಿ ಪ್ಯಾನೆಲ್ ವಿಜೇತ ಅಭ್ಯರ್ಥಿಗಳು ಇಂದು ಜಿಲ್ಲಾ ಪಂಚಾಯತ್ ಸದಸ್ಯ ಸುದರ್ಶನ್ ಕೋತ್ ಅವರ ನೇತೃತ್ವದಲ್ಲಿ ಗ್ರಾಮ ಪಂಚಾಯತ್ಗೆ ಪ್ರವೇಶ ಮಾಡಿದರು. ಪ್ರಾರಂಭದಲ್ಲಿ ಮಹಾತ್ಮ ಗಾಂಧೀಜಿ ಹಾಗೂ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಮತ್ತು ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರ ಭಾವಚಿತ್ರಕ್ಕೆ ಪೂಜೆ ಸಲ್ಲಿಸಿದರು. ಪ್ರಾರಂಭದಲ್ಲಿ ಜಿಲ್ಲಾ ಪಂಚಾಯತ್ ಸದಸ್ಯರಾದ ಸುದರ್ಶನ್ ಕೋತ್ ಹಾಗೂ ಮಾಜಿ ಗ್ರಾಮ ಪಂಚಾಯತ್ ಅಧ್ಯಕ್ಷ ಹಾಗೂ ಹಾಲಿ ಸದಸ್ಯರಾದ ದೀಪಕ್ ಬಾಳಾಸಾಹೇಬ್ ಕೋತ್ ಅವರು ಮಾತನಾಡಿದರು. ನಾವು ಸಮಾನ ಊರಿಗೆ ಅಭಿವೃದ್ಧಿಗೋಸ್ಕರ ನಾವು ಕೆಲಸ ಮಾಡ್ತೇವೆ. ಊರಿನ ಅಭಿವೃದ್ಧಿಗೋಸ್ಕರ ನಾವು ವಿರೋಧತ್ತು ಯಾವಾಗ ಭೀ ಮಾಡಂಗಿಲ್ಲ, ಮಾಡಿಲ್ಲ ಭೀ ಮಾಡಂಗಿರಲಿಲ್ಲ. ಯಾವುದೇ ಪರಿಸ್ಥಿತಿಯಲ್ಲಿ ಒಂದು ಇದು ಗ್ರಾಮ ಪಂಚಾಯತಿ ಅಂದರೆ ಒಂದು ಗ್ರಾಮ ಸ್ವರಾಜ್ ಅಂತಂದರೆ ನಮ್ಮ ಗ್ರಾಮದ ವಿಧಾನಸೌಧ ಅಂತಂಗೆ. ಇಲ್ಲಿ ಯಾರೋ ಅನವಶ್ಯಕವಾಗಿ ಒಂದು ರಾಜಕಾರಣಿ ಮಾಡಕತ್ತಾರಂದ್ರೆ ಅದನ್ನು ವಿರೋಧ ವ್ಯಕ್ತ ಮಾಡಿ ನಮ್ಮ ಗ್ರಾಮ ಅಭಿವೃದ್ಧಿಗೆ ನಾವು ಹೆಚ್ಚಿನ ಮಹತ್ವವನ್ನು ಕೊಟ್ಟು ಈ ಮುಖಾಂತರ ಹೇಳಿದ್ರೆ ನಾವು ಹೆಚ್ಚಿನ ಹೆಚ್ಚಾಗಿ ಗ್ರಾಮೀಣ ಅಭಿವೃದ್ಧಿಗೆ ನಮ್ಮದು ಎಲ್ಲರದ್ದು ಒಂದು ಅಭಿಮತ ಇದೆ, ಮುಂದೆ ಅದೇ ರೀತಿ ಮಾಡ್ಬೇಕಂತೂರ್ ಶಾಸ್ತ್ರಿಯವರಿಗೆ ಯಾಕಪ್ಪ ಅಂದರೆ ಲಾಲ್ ಬಹದ್ದೂರ್ ಶಾಸ್ತ್ರಿಯವರು ನಮ್ಮ ದೇಶದ ಒಂದು ಕೃಷಿಕರಿಗೆ ಹಾಗೂ ಜವಾನರಿಗೆ ಜೈ ಜವಾನ್ ಜೈ ಕಿಸಾನ್ ಅನ್ನುವಂಥ ಗ್ರಾಮದ ಅಭಿವೃದ್ಧಿಗಾಗಿ ನಾವೆಲ್ಲರೂ ಕೂಡ ಶ್ರಮಿಸೋಣ ಅಂತ ಹೇಳಿ ಮತ್ತೊಮ್ಮೆ ಕೊನೆಗೆ ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರಿಗೆ ಶ್ರದ್ಧಾಂಜಲಿಯನ್ನು ಅರ್ಪಿಸಿ ನನ್ನ ನಾಲ್ಕು ಮಾತುಗಳನ್ನು ಮುಗಿಸ್ತೀನಿ. ಈ ಸಂದರ್ಭದಲ್ಲಿ ಜಿಲ್ಲಾ ಪಂಚಾಯತ್ ಸದಸ್ಯರಾದ ಸುದರ್ಶನ್ ಕೋತ್ ಅವರು ಶಮ್ನೆವಾಡಿ ಸರ್ಕಾರಿ ಹಿರಿಯ ಪ್ರಾಥಮಿಕ ಕನ್ನಡ ಶಾಲೆಗೆ ಭೇಟಿ ನೀಡಿ ಅಲ್ಲಿನ ಕುಂದು ಕೊರತೆಗಳ ಬಗ್ಗೆ ವೀಕ್ಷಿಸಿ ಮುಖ್ಯೋಪಾಧ್ಯಾಯರ ಜೊತೆ ಚರ್ಚಿಸಿದರು. ಈ ಸಂದರ್ಭದಲ್ಲಿ ಗ್ರಾಮದ ಹಿರಿಯ ಮುಖಂಡರಾದ ಬಾಬಣ್ಣ ಕೋತ್, ತಾತ್ಯಾಸಾಬ್ ಕೋತ್, ದೀಪಕ್ ಕೋತ್, ಸಚಿನ್ ಕೋತ್, ಸುರೇಶ್ ಕೋತ್, ನಾಭಿರಾಜ್ ಕೋತ್, ಮಾಜಿ ಗ್ರಾಮ ಪಂಚಾಯತ್ ಅಧ್ಯಕ್ಷರಾದ ಶೀತಲ್ ಪಟ್ಟನ್ಕುಡೆ, ಮಾಜಿ ಗ್ರಾಮ ಪಂಚಾಯತ್ ಸದಸ್ಯರಾದ ನವೀನ್ ಕಮತೆ, ಸುರೇಶ್ ಜೈಕರ್, ಕಲ್ಲಪ್ಪ ಪೂಜೇರಿ, ಇಸ್ಮಾಯಿಲ್ ಮುಜಾವರ್, ಗ್ರಾಮ ಅಭಿವೃದ್ಧಿ ಪ್ಯಾನೆಲ್ನ ಕಾರ್ಯಕರ್ತರಾದ ಶೀತಲ್ ಸಿರ್ಗುಪ್ಪೆ, ನಾನಾ ಕೋತ್, ಚೇತನ್ ಕೋತ್, ಬಾಹುಬಲಿ ಕೋತ್, ಪ್ರವೀಣ್ ಮುನ್ನೋಳೆ, ಮಹದೇವ್ ಕೊಳೆಕರ್ ಹಾಗೂ ಗ್ರಾಮ ಅಭಿವೃದ್ಧಿ ಪ್ಯಾನೆಲ್ನ ಮುಖಂಡರು, ಕಾರ್ಯಕರ್ತರು, ಗ್ರಾಮಸ್ಥರು, ಗ್ರಾಮ ಪಂಚಾಯತ್ ಸಿಬ್ಬಂದಿ ವರ್ಗದವರು ಉಪಸ್ಥಿತರಿದ್ದರು.